ಏನಪ್ಪಯ್ಯ ಸರ್ಕಲ್ ನಾಟಕಲ್ ಇದರ ಉದ್ಘಾಟನಾ ಸಮಾರಂಭಕ್ಕಿಂತ ಮೊದಲು ಇಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಉದ್ಘಾಟನೆ ನಡೆಸಲಿರುವ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಂಘ ಗೌರವಾನ್ವಿತ ನಮ್ಮ ದಿನೇಶ್ ಗುಂಡ್ರ ಅವರು ಆಗಮಿಸ್ತಾ ಇದ್ರು. ಅವರಿಗೆ ವೇದಿಕೆಯ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಗತಿಯ ದ್ಯೋತಕವಾದ ಔಚಿತ್ಯಪೂರ್ಣವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವಂತಹ ಸರ್ವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಸಭಾ ಕಾರ್ಯಕಲಾಪಗಳನ್ನು ನಾವು ಆರಂಭಿಸ್ತಾ ಇದ್ದೇವೆ. ಈ ಪರಿಸರದ ಪ್ರಮುಖ ಬೇಡಿಕೆಯಾಗಿರುವಂತಹ ಈ ಪ್ರದೇಶವನ್ನು ಅತ್ಯಂತ ಸುಂದರವಾಗಿ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷ ನಮ್ಮ ಯು ಟಿ ಖಾದರ್ ಅವರು ಕೂಡ ಆಗಮಿಸಿ ನಮ್ಮನ್ನು ಸೇರಿಕೊಳ್ತಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೊದಲಿಗೆ ಆಗಮಿಸಿರುವ ಸರ್ವರಿಗೆ ಕೂಡ ಸ್ವಾಗತ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಆಸೆಯಿಂದಾಗಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಂಡು ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಗಮಿಸಿರುವ ಎಲ್ಲ ಅಧಿಕಾರಿ ವರ್ಗದವರನ್ನ ಜನಪ್ರತಿನಿಧಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಳ್ತಾ ಕಾರ್ಯಕ್ರಮವನ್ನು ಆರಂಭಿಸಲು ಮುಂದಾಗ್ತಾ ಇದ್ದೇವೆ. ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತ ತೊಕ್ಕೋಟಿನಿಂದ ಮುಡಿಪುವರೆಗೆ ಹಾದು ಹೋಗುವಂಥ ಈ ಮುಖ್ಯ ರಸ್ತೆಯಲ್ಲಿ ನಾಟಕಲ್ನಲ್ಲಿ ಒಂದು ಸುಸಜ್ಜಿತವಾದಂಥ ಏನಪ್ಪಯ್ಯ ಸರ್ಕಲ್ನ ಈ ಉದ್ಘಾಟನಾ ಕಾರ್ಯಕ್ರಮದ ಸಭಾವೇದಿಕೆಯಲ್ಲಿ ಈ ಸರ್ಕಲ್ನ ಉದ್ಘಾಟನೆಯನ್ನು ನೆರವೇರಿಸಲು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಕರ್ನಾಟಕ ಗಣ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಏನಪ್ಪಯ್ಯ ಸರ್ಕಲನ್ನು ನಿರ್ಮಾಣ ಮಾಡಲು ಮುತುವರ್ಜಿಯನ್ನು ವಹಿಸಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಈ ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಕರ್ನಾಟಕ ಗಣ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ, ವಸತಿ ಸಚಿವರಾಗಿ, ಆಹಾರ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ಅದೇ ರೀತಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಪ್ರಸ್ತುತ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರು, ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪ್ರಸ್ತುತ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಏನಪ್ಪಯ್ಯ ಸರ್ಕಲನ್ನು ನಿರ್ಮಾಣ ಮಾಡಿಕೊಟ್ಟಂಥ ಏನಪ್ಪಯ್ಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು. ಈ ಒಂದು ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಏನಪ್ಪಯ್ಯ ಡಾಕ್ಟರ್ ಅಬ್ದುಲ್ಲ ಕುಂಜಿ ಸಾಹೇಬ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಕಣಚೂರು ಸಮೂಹ ಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಉತ್ತಮ ಸಮಾಜ ಸೇವಕರಾದಂಥ ಹಾಜಿ ಕಣಚೂರು ಮೋನಾಕರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜ ಸೇವಕರು, ಒಬ್ಬ ಅತ್ಯುತ್ತಮ ನಾಯಕರಾದಂಥ ಹೈದರ್ ಪ್ರದೀಪಾಡ್ ಸಾಹೇಬರಿದ್ದಾರೆ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ವೇದಿಕೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ವಿರೋಧ ಪಕ್ಷದ ನಾಯಕರು, ಪ್ರಸ್ತುತ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಯುತ ಎ ಸಿ ವಿನಯರಾಜರವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮಂಜನಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಸರೋಜಿನಿ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ
ಮಂಗಳೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾದಂತಹ ಶ್ರೀಯುತ ಅಚ್ಯುತ ಕಟ್ಟಿ ಅವರಿದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೆ ಡಿ ಪಿ ಸದಸ್ಯರಾದಂತಹ ಹಮೀದ್ ಕಿನ್ನೇರ್ ಅವರಿದ್ದಾರೆ, ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು, ಕೌನ್ಸಿಲರ್ಗಳು, ಅದೇ ರೀತಿ ವಿವಿಧ ಗ್ರಾಮ ಪಂಚಾಯತ್ನ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸರ್ವ ಸದಸ್ಯರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮಹನೀಯರು, ಮಹಿಳೆಯರು, ಅದೇ ರೀತಿ ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರುಗಳನ್ನು ಕೂಡ ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಈ ಒಂದು ಸ್ವಾಗತ ಮಾತನ್ನು ನಾನು ಕೊನೆಗೊಳಿಸ್ತೇನೆ. ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಸರ್ವರನ್ನು ಕೂಡ ಸ್ವಾಗತಿಸಿದ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು ಈ ನಾಯಕರಾದ ಮುಸ್ತಫರ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಯಾನಪ್ಪಯ್ಯ ವಿಶ್ವವಿದ್ಯಾಲಯದ ಕುಲಪತಿಗಳ ಡಾಕ್ಟರ್ ಅಬ್ದುಲ್ಲಾ ಕುಂಜಿ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ವಿನಂತಿಸಿಕೊಳ್ತಾ ಇದ್ದೇನೆ. ಯಾನಪ್ಪಯ್ಯ ವೃತ್ತದ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಾದ ಜನಾಬ್ ಯು ಟಿ ಖಾದರ್, ಕರ್ನಾಟಕ ವಿಧಾನ ಗೌರವಾನ್ವಿತ ಸಭಾಧ್ಯಕ್ಷರು, ಯಾನಪ್ಪಯ್ಯ ವೃತ್ತವನ್ನು ಉದ್ಘಾಟಿಸಲಿರುವ ದಿನೇಶ್ ಗುಂಡೂರಾವ್ ಅವರು, ಮಾನ್ಯ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಎಲ್ಲ ಪಂಚಾಯತ್ ಅಧ್ಯಕ್ಷರೇ, ಪಂಚಾಯತ್ ಸದಸ್ಯರೇ, ಅಧಿಕಾರಿ ವರ್ಗದವರೇ, ಊರಿನ ಗಣ್ಯರೇ ಮತ್ತು ಪತ್ರಿಕಾ ಮಿತ್ರರೇ, ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ನಾಟಕಲ್ ಮುಖ್ಯ ರಸ್ತೆಯ ನಿರ್ಮಿತವಾದ ಬೃಹತ್ ಸುಂದರ ಯಾನಪ್ಪಯ್ಯ ವೃತ್ತ ಶ್ರೀ ದಿನೇಶ್ ಗುಂಡೂರಾವ್ ಅವರು ಅವರ ದಿವ್ಯ ಹಸ್ತದಲ್ಲಿ ಉದ್ಘಾಟನೆ ಮಾಡಲಿರುವುದು ಬಹಳ ಸಂತೋಷದ ಹೆಮ್ಮೆಯ ವಿಷಯ. ಈ ಪರಿಸರದ ಅನೇಕ ಅಭಿವೃದ್ಧಿ ಮತ್ತು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಲ್ಲಿ ನನ್ನ ನೆಚ್ಚಿನ ಪರಿಸರದ ಶಾಸಕರಾದ ಯು ಟಿ ಖಾದರ್ ಅವರು ಅವರ ಪ್ರೋತ್ಸಾಹ ಮತ್ತು ಶ್ರಮ ನಿಜಕ್ಕೂ ಅಭಿನಂದನೆ. ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರ್ಕಾರ ಮತ್ತು ಜನರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡುವ ಸ್ಥಳೀಯ ಪಂಚಾಯತಿ ಕೆಲಸದ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಒಳ್ಳೆಯ ಕೆಲಸವನ್ನು ಮಾಡಿಸುವಾಗ ಊರಿನ ಜನರು, ದಾನಿಗಳು ಖಂಡಿತ ಕೈ ಜೋಡಿಸ್ತಾರೆ ಎಂಬ ಮಾತಿನಲ್ಲಿ ಸಂಶಯವಿಲ್ಲ. ಅದೇ ರೀತಿ ಏನಪ್ಪ ವೃತ್ತ ನಿರ್ಮಿಸುವಲ್ಲಿ ನಮ್ಮ ವಿಶ್ವವಿದ್ಯಾಲಯ ಒಂದು ಸಣ್ಣ ಕೊಡುಗೆಯನ್ನು ನೀಡಿದೆ. ರಸ್ತೆ ಅಗಲೀಕರಣ ಕೆಲಸ ಮತ್ತು ಇತರ ಅಭಿವೃದ್ಧಿ ಕೆಲಸವನ್ನು ಸರ್ಕಾರ ಮಾಡುವಾಗ ಸ್ಥಳೀಯರು ಅಂತ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಈ ಒಂದು ವೃತ್ತದ ನಿರ್ಮಾಣ ವಾಹನ ಚಾಲಕರಿಗೆ ಸುರಕ್ಷಿತ ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಪರಿಸರದ ಮೆರುಗನ್ನು ಸಹ ಇನ್ನಷ್ಟು ಹೆಚ್ಚಿಸಿದೆ. ಈ ವೃತ್ತವನ್ನು ನಿರ್ಮಾಣಕ್ಕೆ ಸಹಕರಿಸಿದ ಗೌರವಾನ್ವಿತ ಸಭಾಧ್ಯಕ್ಷರು ಜನಾಬ್ ಯು ಟಿ ಖಾದರ್, ಸ್ಥಳೀಯ ಪಂಚಾಯತ್ ಹಾಗೂ ತಾಂತ್ರಿಕ ವರ್ಗದವರನ್ನು ಅಭಿನಂದಿಸ್ತೇನೆ. ಹಾಗೆ ಈ ಸುಂದರ ವೃತ್ತದ ನಿರ್ಮಾಣದಲ್ಲಿ ಬಸವರಾಜ್ ಪೂಜಾರಿ ಮತ್ತು ಇದರ ನಕ್ಷೆಯನ್ನು ಕೊಟ್ಟ ಸುಜಾಯ್ ಲೋಬೊ, ಈ ನಿರ್ಮಾಣದ ಮೇಲ್ನೋಟವನ್ನು ಮಾಡಿದ ಇಂಜಿನಿಯರ್ ಅಬೂಬಕ್ಕರ್, ಎಲೆಕ್ಟ್ರಿಷಿಯನ್ ಇಸ್ಮಾಯಿಲ್ ಮತ್ತು ಪ್ಲಂಬರ್ ಸರ್ಫುದ್ದೀನನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮುಖ್ಯವಾಗಿ ನನ್ನ ಸ್ನೇಹಿತ ಯು ಟಿ ಇಫ್ತಿಕಾರ್ ಅಲಿ, ಸಿಂಡಿಕೇಟ್ ಮೆಂಬರ್, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅವರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನನಗೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಎರಡು ಮಾತುಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗೌರವಂತ ಯು ಟಿ ಖಾದರ್ ಅವರು ಇದೀಗ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸನ್ಮಾನ ದಿನೇಶ್ ಗುಂಡೂರಾವ್ ಅವರು. ಎನ್ಎಬೋಯ ಸರ್ಕಲಿನ ಉದ್ಘಾಟನೆ ಸಮಾರಂಭದಲ್ಲಿ ಈಗ್ತಾನೆ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ನಮ್ಮ ವಿಧಾನಸಭೆಯ ಅಧ್ಯಕ್ಷರು, ಆತ್ಮೀಯ ನಾಯಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಎನ್ಎಪೋಯ ಸಂಸ್ಥೆಯ ಚಾನ್ಸಲರ್ ಆದಂಥ ಅಬ್ದುಲ್ಲಾ ಕುನ್ನಿ ಸಾಹೇಬ್ರೇ ಹಾಗೂ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ, ಇವತ್ತು ಇಲ್ಲಿ ಬಹಳ ಸುಂದರವಾದಂಥ ಸರ್ಕಲನ್ನು ಮತ್ತು ಬಸ್ ಸ್ಟಾಪ್ಗಳನ್ನು ಇಲ್ಲಿ ಹೊಸ ರೂಪವನ್ನು ಕೊಟ್ಟು ನವೀಕರಿಸಿ ಅತ್ಯಂತ ಸುಸಜ್ಜಿತವಾದಂಥ ರೀತಿಯಲ್ಲಿ ಜನರಿಗೆ ಆ ಸೌಲಭ್ಯ ಒಳ್ಳೆ ರೀತಿಯಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಇವತ್ತು ಎನ್ಎಪೋಯ ಸಂಸ್ಥೆಯವರು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹರು
ಮತ್ತು ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಾನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಎನ್ಎಫ್ಒಯ ಸಂಸ್ಥೆಯ ಅಬ್ದುಲ್ಲಾ ಕುನ್ನೀರ್ ಅವರಿಗೂ ಮತ್ತು ಅವರೆಲ್ಲ ಕುಟುಂಬ ವರ್ಗದವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನಾನು ಆ ಸರ್ಕಲನ್ನು ನೋಡಿದೆ, ಬಹಳ ಸುಂದರವಾಗಿ ಅವರು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಬಹುಶಃ ಸ್ವಲ್ಪ ಲೈಟ್ ಇದೆಯಾ ಅದು ಸರ್ಕಲ್ಗೆ? ಅದು ಇನ್ನೂ ಹಾಕ್ಬೇಕು, ಇನ್ನೂ ಹಾಕಿಲ್ಲ ಈಗ ಆನ್ ಮಾಡಿದಾಗ. ಅದರಿಂದ ಅದನ್ನು ನೋಡ್ತಾ ಇದ್ದೆ, ಭಾಳ ಚೆನ್ನಾಗಿ ಇದೆ. ಅದರಿಂದ ಸಂಜೆ ಹೊತ್ತಿನಲ್ಲಿ ಒಳ್ಳೆಯ ಲೈಟ್ಗಳನ್ನು ಹಾಕಿದ್ರೆ ಅದು ಇನ್ನೂ ಸುಂದರವಾಗಿ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ. ಇವತ್ತು ನಮ್ಮ ಊಟಿ ಖಾದರ್ ಸಾಹೇಬರು ಉಳ್ಳಾಳ ಕ್ಷೇತ್ರದಲ್ಲಿ ನಿರಂತರವಾಗಿ ಅವರು 5 ಬಾರಿ ಗೆದ್ದು ಬಂದಿದ್ದಾರೆ. ಮತ್ತು ಇಲ್ಲಿಯ ಈ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಎತ್ತಿದ ಕೈ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಉಳ್ಳಾಳಿನ ಅಭಿವೃದ್ಧಿ ವಿಚಾರದಲ್ಲಿ ಅವರು ಸದಾಕಾಲ ಅವರು ಹೋರಾಟಗಳು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮತ್ತು ಮುಂದಿನ ಕೂಡ ಮಾಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅವರಿಗೆ ಅವರ ತಂದೆಯವರು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತು ಖಾದರ್ ಅವರು ಅತ್ಯಂತ ಒಬ್ಬ ನಮ್ಮ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಆದರ್ಶಪ್ರಾಯ ಮತ್ತು ಉತ್ತಮ ರಾಜಕಾರಣಿ ಅಂತ ಹೇಳಿದ್ರೆ ನಮ್ಮ ಯುಟಿ ಖಾದರ್ ಅವರು ಅಂತ ಹೇಳ್ಬೋದು. ಆ ರೀತಿಯಾಗಿ ಅವರು ಶಿಸ್ತಿನ ಸಿಪಾಯಿ, ಪಕ್ಷದ ನಿಷ್ಠೆ ಮತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅದು ಒಂದು ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನು ಮಾಡ್ತಕ್ಕಂಥ ಒಂದು ಅವರಲ್ಲಿರುವಂಥ ಒಂದು ಗುಣ. ಮತ್ತು ನಿರಂತರವಾಗಿ ಅವರು ಓಡಾಡ್ತಾ ಇರ್ತಾರೆ. ಅವ್ರು ಎಲ್ಲಿರ್ತಾರೆ, ಯಾವಾಗ ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದೆಲ್ಲ ಕಡೆ ಬಂದಿರ್ತಾರೆ, ಹೋಗಿರ್ತಾರೆ. ಅದು ಬೆಂಗಳೂರು ಆಗಿರ್ಬೋದು, ಉಳ್ಳಾಳ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಯಾವುದೇ ಊರಾಗಿರ್ಬೋದು. ಅಂದರೆ ಅಷ್ಟೊಂದು ಅವರಲ್ಲಿ ಅವರು ಅತ್ಯಂತ ಒಂದು ಮಿಂಚಿನ ಒಂದು ಸಂಚಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಅಂದರೆ ಅವ್ರಿಗೆ ಕೆಲಸ ಮಾಡಬೇಕು, ಸುಮ್ಮನೆ ಕೂತ್ಕೊಂಡಿರಬಾರ್ದು ಅಂತ ಇರುವಂಥ ಒಂದು ವ್ಯಕ್ತಿತ್ವ. ಯಾವತ್ತೂ ಕೂಡ ಅವರು ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತಾರೆ. ಅದರಿಂದ ಇವತ್ತು ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ. ಸಿ ರಾಜಕಾರಣದಲ್ಲಿ ಹೆಸರು ಮಾಡ್ಬೋದು, ಆದರೆ ಒಳ್ಳೆಯ ಹೆಸರು ಮಾಡೋದಷ್ಟು ಸುಲಭ ಅಲ್ಲ. ಹೆಸರು ಬೇಕಾದ್ರೆ ಯಾವ್ಯಾವ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹೆಸರು ಮಾಡ್ಬೋದು. ಆದರೆ ಒಬ್ಬ ಒಳ್ಳೆಯ ರಾಜಕಾರಣಿ, ಒಂದು ಒಳ್ಳೆಯ ವ್ಯಕ್ತಿತ್ವ, ಗೌರವಿತವಾದಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ. ಆದ್ದರಿಂದ ಅದನ್ನು ಇವತ್ತು ಯುಟಿ ಖಾದರ್ ಅವರು ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೇ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಕ್ಕೆ ಬಯಸ್ತೇನೆ. ಆದ್ದರಿಂದ ಇವತ್ತು ಅವರು ಎಲ್ಲರ ಸಹಕಾರ ಕೂಡ ಸಿಗ್ತಾ ಇದೆ. ಇವತ್ತು ನೋಡಿ ಅವ್ರು ಹೇಳಿದ್ರು ಎನ್ಎಫ್ಒಯ ಅವರು ಈ ಥರ ಮಾಡಿದ್ದಾರೆ ಅಂತ. ಈ ಥರ ಹಲವಾರು ಬೇರೆ ಬೇರೆ ಏನು ಸಾರ್ವಜನಿಕರು ಮುಂದೆ ಬಂದು ಈ ಥರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ತೋರಿಸುತ್ತೆ. ಅವರೆಲ್ಲರ ಜೊತೆ ಒಳ್ಳೆ ಬಾಂಧವ್ಯ, ಸ್ನೇಹ, ಪ್ರೀತಿ ಇಟ್ಕೊಂಡಿದ್ದಾರೆ. ಮತ್ತು ಎಲ್ಲರ ಜೊತೆ ಸೇರಿಕೊಂಡು, ನಾನು ಒಬ್ಬನೇ ಮಾಡಬೇಕು, ನನ್ನಿಂದನೇ ಆಗಬೇಕು ಅಂತಲ್ಲ, ಎಲ್ಲರನ್ನು ಕೂಡ ಸೇರಿಕೊಂಡು ಸಾಮೂಹಿಕವಾಗಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಆಗಿದೆ ಉಳ್ಳಾಳಿನಲ್ಲಿ. ಅದರಿಂದ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಾವು ಎಲ್ಲ ರೀತಿಯ ಒಂದು ಸಹಕಾರವನ್ನು ಉಳ್ಳಾಳಿನ ಅಭಿವೃದ್ಧಿಯ ವಿಚಾರದಲ್ಲಿ ನಮ್ಮ ರಾಜ್ಯ ಸರ್ಕಾರದಿಂದ ಇರ್ಬೋದು, ನನ್ನ ಇಲಾಖೆಯಿಂದ ಇರ್ಬೋದು, ಯಾವುದೇ ಇರ್ಬೋದು, ನಾವು ಸದಾಕಾಲ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಿ ತಮಗೆಲ್ಲರೂ ಕೂಡ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಳ ತಾಲೂಕಿನ ಎಲ್ಲ ಅಭಿವೃದ್ಧಿಯಲ್ಲಿ ಕೂಡ ನಾವು ತಮ್ಮಂದಿಗೆ ಇದ್ದೇವೆ ಎಂಬ ಸಂದೇಶದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಸಮಾಧಿಯ ದಿನೇಶ್ ಕುಂಟ್ರ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪ್ರಾಮುಖ್ಯ ಹಂತವಾಗಿರುವಂತಹ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂತಹ ಯಾನಪ್ಪಯ್ಯ ವಿಶ್ವವಿದ್ಯಾಲಯದ ಕುಲಪತಿಗಳು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ನಮಗೆ ಮುತುವರ್ಜಿಯನ್ನು ವಹಿಸಿದಂತಹ ಗೌರವಾನ್ವಿತ ಡಾಕ್ಟರ್ ಬೈ ಅಬ್ದುಲ್ಲಾ ಕುಂಜಿ ಅವರನ್ನು ನಾಗರಿಕರ ಪರವಾಗಿ ಇದೀಗ ಗೌರವಿಸುವಂತಹ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರದ ಆರೋಗ್ಯವರಾದ ಸನ್ಮಾನ್ಯ ದಿನೇಶ್ ಕುಂಡೂರು ಅವರವರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಸಮ್ಮುಖದಲ್ಲಿ ಅತ್ಯಂತ ಗೌರವಪರಕವಾಗಿ ಡಾಕ್ಟರ್ ವೈ ಅಬ್ದುಲ್ಲಾ ಕುಂಜಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಈ ಪರಿಸರದ ಬೇಡಿಕೆಯನ್ನ ಈಡೇರಿಸಿಕೊಟ್ಟಂತಹ ಗೌರವಾನ್ವಿತ ಡಾಕ್ಟರ್ ವೈ ಅಬ್ದುಲ್ಲಾ ಕುಂಜಿ ಅವರನ್ನ ಗೌರವಿಸ್ತಾ ಇದ್ದಾರೆ.